ಮಾಡಬೇಕಾದಾಗ ನೀವು ನನಗೆ ಹೇಳಬೇಕಾಗ್ತದೆ, ನೀವು 15 ವರ್ಷ ನಾವು ಬಂದಿಲ್ಲ, ನೀವು ಕೆಲಸ ಮಾಡಬೇಕಾಗಿಲ್ಲ ಅಂದ್ರೆ ನಾನೇನು ಬರಬೇಡ ಅಂತ ಹೇಳಿದ್ನ ನಿಮಗೆ? ಅಲ್ಲ ಅಲ್ಲ, ನಾನೇನು ಬರಬೇಡ ಅಂತ ಹೇಳಿದ್ನ? ನನ್ನ ತಪ್ಪಿದ್ರೆ ನೀವು ಹೇಳಬೇಕು ಸರ್. ನೀವು ಹಂಗಾಗಂಗಿಲ್ಲ ಸರ್, ಹಂಗಾಗಂಗಿಲ್ಲ ಸರ್. ನೀವು ಸುಮ್ಮನೆ ಇದ್ದೀರಿ ಅಂತೇಳಿ ನಾನು ಸುಮ್ಮನೆ ಇರೋಕ್ಕಾಗ್ತೈತಾ? ಇಲ್ಲ ಇಲ್ಲ, ಇಲ್ಲಿ ವರ್ಷದ್ದು ಇಲ್ಲಿ ಡೇಟ್ ಸರ್ ಡೇಟ್ ಕ್ಯಾಲ್ಕುಲೇಷನ್ ಅಲ್ಲ, ಇಲ್ಲಿ ನೀರಿನ ಸಮಸ್ಯೆ ಇರೋದ್ರಿಂದ ಇಲ್ಲಿ ಇಲ್ಲ. ಪ್ಲೀಸ್, ನಾವು ನೀವು ಅಧಿಕಾರಿಗಳಿಗೆ ಹೇಳ್ರಿ, ಇಲ್ಲದೆ ಹೋದ್ರೆ ನಾವು ನೀರನ್ನ ನಿಂದ್ರಿಸೋದು ಮಾತ್ರ ಗ್ಯಾರಂಟಿ. ಅದು ಬರ್ರಿ, ಬಂದು ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ, ನೀವು ಜನರಿಗೆ ಏನು ಉತ್ತರ ಕೊಡ್ತೀರೋ ಕೊಡ್ರಿ. ಹೌದು ಸರ್, ನನ್ನ ಮನೇನು ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ನೀವು ಹೇಳಿರೋದು, ಇವೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಬೇಕಾಗ್ತೈತೆ ಸರ್. ನನ್ನ ಗೌರವ ಎಷ್ಟು ತೆಗ್ದಿರ ಅನ್ನೋದು ನಿಮಗೆ ಗೊತ್ತು, ಬರೋ ಮಿನಿಸ್ಟ್ರ್ಗಳಿಗೆಲ್ಲ ನೀವು ಹೇಳ್ತೀರಿ ನನ್ನ ಮನೆ ಜಿಂದಾಲ್ನವ್ರು ಕಟ್ಸ್ಯಾರ ಅಂಥೇಳಿ. ನಾನು ಪ್ರೂವ್ ಮಾಡಿಸಲ ಕೆಲವು ಮಿನಿಸ್ಟ್ರ್ಗಳ ಹತ್ರ. ಅಯ್ಯ ಸರ್, ಅದಕ್ಕೆ ನನಗೆ ನೋವಾಗಿದ್ದು, ಹೋಗ್ತಾ ಬರ್ತಾ ನನ್ನ ಮನೆ ತೋರಿಸ್ತೀರಿ, ಜಿಂದಾಲ್ನವ್ರು ಕಟ್ಸ್ಯಾರ ಜಿಂದಾಲ್ನವ್ರು ಕಟ್ಸ್ಯಾರ ಅಂತ ಹೇಳಿ ತೋರಿಸಿರೋದು. ಇದೆಲ್ಲ ನಿಮ್ಗೇನು ಗೊತ್ತಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮಿನಿಸ್ಟ್ರ್ಗಳು ಹೇಳ್ಯಾರ, ನಿಮ್ಮ ಮಿನಿಸ್ಟ್ರ್ಗಳು. ಇವೆಲ್ಲ ಬಾಯಿ ಬಿಚ್ಚೋದು ಬೇಡ ನನಗೆ. ನೀವು ಆತ್ಮಸಾಕ್ಷಿ ಸಾಯಿಬಾಬನ ಮೇಲೆ ಆಣೆ ಇಟ್ಟು ಹೇಳ್ರಿ, ಮತ್ತೆ ಹೇಳಿಲ್ಲ ಅಂತ ಹೇಳಿ ನಾನು ಈಗಲೇ ವಾಪಸ್ ಹೋಗ್ತೀನಿ. ಅಲ್ಲಲ್ಲ, ಮತ್ತೆ ಹಂಗಾಗಿ ಜಿಂದಾಲ್ನವ್ನ ಕಟ್ಸ್ಕೊಡ್ತಾನೆ ನನ್ನ ಮನೆ ಜಿಂದಾಲ್ನವ್ನದು ಇದ್ದಂಗಿದ್ರೆ. ಏ ಇಲ್ಲ, ಮಾತಾಡಿಲ್ಲ, ಮಾತಾಡಿದ್ರೆ ನಿಮ್ ಹೊಲ್ಸ್ ತಿಂದಂಗ ನಾನು ಚಾಲೆಂಜ್. ನಿಮ್ಮ ಬಗ್ಗೆ ಒಂದು ಮಾತು ಹೇಳಿದ್ರೆ ನಿಮ್ ಹೊಲ್ಸ್ ತಿಂದಂಗ ನಾನು. ನಿಮಗೆ ಗೌರವ ಭಾಳ, ನಿಮಗೆ ನಿಮ್ಮ ಮನೆಗೆ ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೆ ಗೌರವ. ಒಂದು ಮಾತು ಸಿಂಗ್ಯುಲರ್ ಆಗಿ ಗವಿಯಪ್ಪ ಅಂತೂ ಇಲ್ಲ, ಗವಿಯಪ್ಪ ಸರ್ ಅಂತ ಹೇಳಿ ಮಾತಾಡೋದು ನಾನು. ಅಷ್ಟ್ರ ಮಟ್ಟಿಗೆ ಗೌರವ ಕೊಡ್ತೀನಿ ನಾನು. ಇಲ್ಲ ಸರ್, ನೀವು ಬರಬೇಕು ಈ ಮಟ್ಟಕ್ಕೆ ಹೋಗೈತಂದ್ರೆ ನಾವು ಇಲ್ಲಿ ಬಂದ್ ಮಾಡ್ತೀವಿ. ನೀವು ಏನು ಅಧಿಕಾರ, ನಿಮ್ಮ ಹತ್ರ ಅಧಿಕಾರ ಐತೆ, ಅಧಿಕಾರ ಚಲಾಯಿಸ್ರಿ ನಮ್ಮ ಮೇಲೆ ಅಷ್ಟೇ. ಇನ್ನು ಇದಕ್ಕಿಂತ ಹೆಚ್ಚಿಗೆ ನಾವು ಏನು ರಿಕ್ವೆಸ್ಟ್? ನೀವು ಇಲ್ಲ ಅವ್ರಿಗೆ ಹೇಳ್ರಿ ಟ್ಯಾಂಕರ್ಗೆ ಯಥಾಸ್ಥಿತಿ ಹೋಗ್ಲಿ ಅಂತ ಹೇಳಿ ಕಳಿಸ್ರಿ ಅಷ್ಟೇ. ದುರ್ಬಳಕೆ ಬೇಕಾದ್ರೆ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ ನಮ್ಮ ದುರ್ಬಳಕೆ ಆದ್ರೆ ಸರ್ ದುರ್ಬಳಕೆ ಆದ್ರೆ ಕ್ರಮ ತಗೊಳ್ರಿ. ಸ್ಪಾಟ್ ಗಾಡಿ ಸೀಸ್ ಮಾಡ್ರಿ, ಗಾಡಿನ ಇದು ಮಾಡ್ರಿ. ದುರ್ಬಳಕೆ ಆದ್ರೆ ಸೀಸ್ ಮಾಡಂತ ಹೇಳ್ರಿ ಜನರಿಗೆ. ಅಲ್ಲ ಅಲ್ಲ, ಈಗ ನೀವು ಅವ್ರಿಗೆ ಹೇಳ್ತೀರಾ ನಾನು ಯಾಕೆ ಈಗ ನಾನು ಕಟ್ ಮಾಡಿದ್ರೆ ಏನಾಗ್ತದೆ? ನೀವು ಇಲ್ಲ, ನೀವು ನೀವು ನಮಗೆ ಹೇಳಬೇಕು ಈಗ. ನೀವು ಇಲ್ಲ, ನೀವು ನೀವು ಸರ್ ನಮಗೆ ನೀವೇ ಮಾತಾಡ್ತಾ ಇದ್ದೀರಿ ಸರ್, ಇಷ್ಟು ಮಾತಾಡ್ತೀರ ಅಂತ ಹೇಳಿ ನನಗೂ ಗೊತ್ತಿರಲಿಲ್ಲ. ನೀವು 2 ನಿಮಿಷದಲ್ಲಿ ಇಟ್ಬಿಡ್ತೀರಿ ಅಂತ ಅನ್ಕೊಂಡೆ ನಾನು. ಇಷ್ಟೊತ್ತು ನೀವು ಮಾತಾಡ್ತೀರ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ದಯವಿಟ್ಟು ನಾನು ರಿಕ್ವೆಸ್ಟ್, ನಾನು ಕಾಲ್ ಹಿಡಿಯಲ್ಲ ಸರ್ ನಿಮಗೆ, ಕಾಲ್ ಮುಗಿದು ಕೇಳ್ಕೊಳ್ಳ. ಅಲ್ಲ, ನಾನೇನು ಕೇಳ್ತಾ ಇಲ್ಲ, ನೀವು ದೊಡ್ಡವರು, ನನ್ನ ಕಾಲ್ ನೀವು ಯಾಕೆ ಮುಗಿದಿರಿ? ನಾನು ಮುಗಿತೀನಿ, ಅಣ್ಣನ ಸ್ಥಾನದಲ್ಲೇ ಇದ್ದೀರಿ ನೀವು. ಅಧಿಕಾರ ಐತೆ ಜನರಿಗೆ, ಜನರಿಗೆ ಅನುಕೂಲ ಆಗೋಂಥ ವಿಚಾರಕ್ಕೆ ನಾನು ಕೇಳ್ತಾ ಇರೋದು, ನನ್ನ ಮನೆಗೆಲ್ಲ ನಾನು. ಅಲ್ಲಲ್ಲ, ಈಗ ನೀರು ಬಿಡೋಕೆ ಹೇಳ್ರಿ. ಅಲ್ಲ, ನೀರು ಬಿಡೋಕೆ ಹೇಳ್ರಿ ಸರ್. ಅಲ್ಲ, ನೀರು ಬಿಡೋಕೆ ಹೇಳ್ರಿ ಸರ್. ಅಲ್ಲಲ್ಲ ಅಲ್ಲಲ್ಲ, ಹೇಳ್ರಿ, ಕೊಡಲ ನಾನು ಕಮಿಷನರ್ಗೆ ಹೇಳ್ತೀರಾ? ಟ್ಯಾಂಕರ್ ಬಿಡು ಅಂತ ಹೇಳ್ತಾ ಇದ್ದಾರೆ ನೋಡ್ರಿ.